ಗೆದ್ದ ರಮೇಶ್ ಜಾರಕಿಹೊಳಿ ಬಿದ್ದ ಲಕ್ಷ್ಮಣ ಸವದಿ ಬಿ ಜೆ ಪಿ ಟಿಕೆಟ್ ಅನೌನ್ಸ್ ಆದ ತಕ್ಷಣ ದೊಡ್ಡ ಮಟ್ಟದಲ್ಲಿ ಕುತೂಹಲ ಇದ್ದದ್ದು ಬೆಳಗಾವಿ ಜಿಲ್ಲೆ ಅಥಣಿ ವಿಧಾನಸಭಾ ಕ್ಷೇತ್ರ ಸೊ ನಿರೀಕ್ಷೆಯಂತೆ ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ಅನೌನ್ಸ್ ಆಗಿದೆ ಅಲ್ಲಿ ಬಟ್ ಲಕ್ಷ್ಮಣ ಸವದಿ ರೆಬಲ್ ಆಗಿದ್ದಾರೆ ಕಣ್ಣೀರಿಡ್ತಾ ಇದ್ದಾರೆ ನನಗೆ ಮೋಸ ಆಯಿತು ಅನ್ಯಾಯ ಆಯಿತು ಅಂತ ಈ ನಡುವೆ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಬೆಂಬಲಿಗರ ಕೂಡ ಸಭೆಯನ್ನು ನಡೆಸ್ತಾ ಇದ್ದಾರೆ ಕಣ್ಣೀರನ್ನು ಆಗ್ತಾ ಇದೆ ನಾನೇ ನಾನೇ ಮಾಡಿದ್ದೆ ಅಂತ ಬಟ್ ರಮೇಶ್ ಜಾರಕಿಹೊಳಿ ಅವರ ಮೊದಲ ಪಟ್ಟದು ಹದಿನೇಳು ಜನ ಏನೋ ಬಂದಿದ್ರು ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ನಿಂದ ಬಿಜೆಪಿಗೆ ಎಲ್ಲರಿಗೂ ಟಿಕೆಟ್ ಕೊಡಬೇಕು ಅಂತ ಯಾವುದೇ ಕಾರಣಕ್ಕೂ ಮಿಸ್ ಮಾಡಂಗಿಲ್ಲ ವಿಶೇಷವಾಗಿ ಲಕ್ಷ್ಮಣ ಸವದಿ ವಿರುದ್ಧ ಗೆದ್ದಂತ ರಮೇಶ್ ಸಾರಿ ಮಹೇಶ್ ಕುಮಟಳ್ಳಿಗೆ ಕೊಡ್ಲೇಬೇಕು ಅಂತ ಶಿವ ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ಸಿಕ್ಕಿದೆ ಲಕ್ಷ್ಮಣ್ಗೆ ಟಿಕೆಟ್ ಸಿಕ್ಕಿದೆ ಲಕ್ಷ್ಮಣ್ ಸವದಿ ರೊಚ್ಚಿಗೆದಿದ್ದಾರೆ ಕಾಂಗ್ರೆಸ್ ಸೇರ್ಪಡೆಗೆ ಸಕಲ ಸಿದ್ಧತೆ ಮಾಡಿ ಅವ್ರೀಗ ರಾಜೀನಾಮೆನ ಬಿಜೆಪಿಗೆ ಕೊಡ್ತಾ ಇದ್ದಾರೆ ಈ ಮೂಲಕ ಅವ್ರ ಜೊತೆಗೆ ನಾಮಪತ್ರ ಸಲ್ಲಿಕೆ ಸಂಬಂಧಪಟ್ಟಂತೆ ಅಧಿಕೃತ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅವ್ರ ಮನೆಗೆ ಕಾಗವಾಡದ ಮಾಜಿ ಶಾಸಕ ಕಾಂಗ್ರೆಸ್ನ ಮುಖಂಡರಾದಂತಹ ರಾಜುಕಾಗಿ ಕೂಡ ಆಗಿದೆ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಸೇರ್ಪಡೆ ಸಮಯ ಸನ್ನಿತ ಆಗಿದೆ ಎರಡನೇದೇನು ಬಿಜೆಪಿ ಮುಂದೆ ಒಂದೇ ಇದ್ದಿದ್ದು ನಾವು ರಮೇಶ್ ಜಾರಕಿಹೊಳಿ ಟೀಮ್ ಕಳ್ಕೋಬೇಕಾ ಲಕ್ಷ್ಮಣ್ ಸವದಿ ಕಳಕಳ್ ಈ ಲಕ್ಷ್ಮಣ್ ಸವದಿ ಸೋತ ವ್ಯಕ್ತಿ ಗೆದ್ದ ವ್ಯಕ್ತಿ ಏನಲ್ಲ ಹಾಗಾಗಿ ಸಹಜವಾಗಿ ಕಂಪೇರ್ ಬಂದಾಗ್ಲೂ ರಮೇಶ್ ಜಾರಕಿಹೊಳಿ ಮೇಲುಗೈ ಹೀಗಾಗಿ ರಮೇಶ್ ಜಾರಕಿಹೊಳಿಯಿಂದ ಒಂದಷ್ಟು ಅಸ್ತವ್ಯಸ್ತ ಆಗ್ತಿತ್ತು ಹಾಗೆ ನೋಡಿ ಗ್ರಾಮೀಣಕ್ಕೂ ಕೂಡ ಅವ್ರು ಹೇಳಿರೋದ್ರ ಟಿಕೆಟ್ ಕೊಟ್ಟಿದ್ದಾರೆ ಅಲ್ವಾ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಮರಾಠಿ ಸಮುದಾಯದ ವ್ಯಕ್ತಿಯನ್ನ ಕ್ಯಾಂಡೆಟ್ ಮಾಡಿದ್ದಾರೆ ನಾಗೇಶ್ ಮನೋಲ್ಕರ್ನ ಕ್ಯಾಂಡೆಟ್ ಮಾಡಿದ್ದಾರೆ ಸೊ ಈ ಮೂಲಕ ರಮೇಶ್ ಜಾರಕಿಹೊಳಿ ಸಂಪೂರ್ಣ ಮೇಲುಗೈಯನ್ನ ಸಾಧಿಸಿದ್ದಾರೆ ಬೆಳಗಾವಿ ಕತ್ತಿ ರಮೇಶ್ ಕತ್ತಿಗೂ ಚಿಕ್ಕ ಕೊಟ್ಟಿದ್ದಾರೆ ನಿಖಿಲ್ ಕತ್ತಿಗೆ ಹುಕ್ಕೇರಿ ಕೊಟ್ಟಿದ್ದಾರೆ ಈ ಮೂಲಕ ಇನ್ಯಾರ ಅವ್ರಿಗೆ ಕೈ ಜೋಡಿಸಬಹುದಾಗಿತ್ತು ಈಗ ಲಕ್ಷ್ಮಣ ಸವದಿಗಾರ ಕೈ ಜೋಡಿಸಿದ್ರು ಕತ್ತಿ ಫ್ಯಾಮಿಲಿ ಕೈ ಜೋಡಿಸೋರು ಈಗ ಅದನ್ನ ಕಟ್ ಮಾಡಿದ್ರು ಇವ್ರಿಗೂ ಕೊಟ್ಟಿದ್ದಾರೆ ಕಟ್ ಮಾಡಿದ್ರು ರಾಜೀವ್ ಮಿಸ್ ಮಾಡಿದ್ರೆ ಅವ್ರದೊಂದು ಟೀಮ್ ಆಗಿರೋದು ಈಗ ಏನಾಯ್ತು ಎಲ್ಲರೂ ಅಲ್ಲೇ ಬಿಸಿ ಮಾಡಿದ್ರು ನಿಪ್ಪಾಣಿಲ್ ಕೂಡ ಉಸಿರು ಬಿಡಂಗಿಲ್ಲ ಶಶಿಕಲಾ ಜೊಲ್ಲೆ ಅಲ್ಲೇ ನಿಮ್ಗೆ ಗೊತ್ತಿ ಉಸಿರು ಬಿಡಂಗಿಲ್ಲ ಎಸ್ ನಾವೇನೋ ಇವ್ರನ್ನ ಇದ್ ಮಾಡ್ತೀನಿ ಅಂತ ರಮೇಶ್ ಜಾರಕಿಹೊಳಿ ಹೇಳದವ್ರು ಕೊಟ್ಟವ್ರೆ ಅವ್ರು ನಿಪ್ಪಾಣಿ ಒಂದ್ ಸ್ವಲ್ಪ ಕೈಯಾಡ್ಸಕ್ಕೆ ಹೋಗಿ ರಮೇಶ್ ಜಾರಕಿಹೊಳಿ ಈಗ ರಮೇಶ್ ಜಾರಕಿಹೊಳಿ ಜವಾಬ್ದಾರಿ ಏನೋ ಅವ್ರಿಗೆ ಶಶಿಕಲಾ ಜೊತೆಗೆಸ್ಕೊ ಬನ್ನಿ ಬನ್ನಿ ಕೊಟ್ಟರೆ ನಿಮಗೋಸ್ಕರ ಲಕ್ಷ್ಮಣ್ ಸವಿದ ಮೂಲಕ ಇದೀವಿ ತಳ್ಳಿದ್ವಿ ಅಂತ ಲಕ್ಷ್ಮಣ್ ಸವದಿ ಏನು ನಾನು ಆಗಲ್ಲ ಪ್ರತಿಷ್ಠೆ ಪ್ರಶ್ನೆ ಅಂದ್ರೆ ಸೊ ಸೋತಾಗ್ಲೂ ಅವ್ರಿಗೆ ಅಧಿಕಾರ ಕೊಡ್ತು ಬಿಜೆಪಿ ಅಧಿಕಾರ ಸಿಗ್ಲಿಕ್ಕೆ ಕಾರಣ ಇವರೇ ಆದ್ರೆ ಲಕ್ಷ್ಮಣ್ ಸವದಿಗೇನು ಏ ಕ್ಷೇತ್ರ ಅಂತ ಈಗ ಕ್ಷೇತ್ರ ಬಿಟ್ಕೊಡೋದು ಅಂದ್ರೆ ಜನತನ ಕಿತ್ಕೊಂಡಿದ್ದ ಅದನ್ನ ಈಗ ಮತ್ತೆ ಹದಿನೆಂಟರಲ್ಲಿ ಸೋತಿರ್ಬೋದು ಆಯ್ತು ಸಲ ನನ್ನ ಕ್ಷೇತ್ರ ಹೆಂಗ್ ಬಿಟ್ಕೊಡ್ಲಿ ಜನರ ಜನರ ಜೊತೆ ಹೆಂಗ್ ಬಿಜೆಪಿಯ ಹೈಕಮಾಂಡ್ ಅವ್ರನ್ನ ಆಪರೇಷನ್ ಕಂಪ್ಲ ಮಾಡಿ ಕರ್ಕ ಬರ್ಬೇಕಾರೆ ಅಷ್ಟು ಸ್ವಾಭಿಮಾನ ಅಷ್ಟು ರೋಷ ಇದ್ದಿದ್ರೆ ಅಧಿಕಾರ ಹಿಂಗ್ ಗೆಸಿಬೇಕಾಗಿತ್ತು ಡಿ ಸಿ ಎಂ ಅನ್ಬವಿಸಿದ್ರು ಮಿನಿಷ್ ಅನ್ಬವಿಸಿದ್ರು ಎಂ ಸಿ ಅನ್ಬವಿಸಿದ್ರು ಸೋತ್ ವ್ಯಕ್ತಿಗೆ ಅಧಿಕಾರ ಸಿಗ ಕಾರಣ ಏನಿದೆ ತಾನೆ ಅಲ್ವಾ ಹಾಗಾಗಿ ಅಧಿಕಾರ ಎಂಪು ಇಲ್ಲ ಪಕ್ಷ ಗಿಕ್ಸಾ ಪುಕ್ಸಟ್ಟೆ ಇವೆಲ್ಲ ಕತೆ ಏನೇನಿಲ್ಲ ಅಧಿಕಾರ ಇಂಪಾರ್ಟೆಂಟ್ ಎಲ್ರಿಗೂ ಹ್ಮ್ ಅಧಿಕಾರವೇ ಮಾನದಂಡ ಸಿದ್ಧಾಂತ ಅಂತ ಪದ್ದ ಅಂತ ಅವೆಲ್ಲ ಏನಿಲ್ಲ ಸ್ವಾಭಿಮಾನ ಇವೆಲ್ಲ ಕತೆಗಳು ಲಕ್ಷ್ಮಣ್ ಸೌದಿ ಬಿಜೆಪಿ ಬಿಡೋದು ಕನ್ಫರ್ಮ್ ಹ್ಮ್ ಬಂಡಾಯ ಆಗ್ಬೋದು ಕಾಂಗ್ರೆಸ್ ಅಭ್ಯರ್ಥಿ ನಡೀತಾ ಇದೆ ನಡೀತಾ ಇದೆ ಪ್ರೊಸೆಸ್ ಆಗ್ತಾ ಇದೆ ಈಗ ಸೊ ಈಗೇನು ಅಂತಂದ್ರೆ ಬೆಳಗಾವಿ ರಾಜಕಾರಣದಲ್ಲಿ ರಮೇಶ್ ಜಾರಕಿಹೊಳಿ ಮೇಲುಗೈ ಸಾಧಿಸಿದ್ರು ಲಕ್ಷ್ಮಣ್ ಸವದಿ ಮುಖಭಂಗವನ್ನ ಅನುಭವಿಸಿದ ತಾತ್ಕಾಲಿಕ ಇದರ ರಿಸಲ್ಟ್ ಯಾವಾಗ ಮೇ ಹದ್ಮೂರಕ್ಕೆ ಈಗ ಇದೇ ಲಕ್ಷ್ಮಣ್ ಸವದಿ ಕಟ್ಕಂಡಿಗ ಅವ್ರೆಲ್ಲಾರನೂ ಸೋಲ್ಸಕ್ ಹೋಗ್ತಾರೆ ಯಾರನಾ ರಮೇಶ್ ಜಾರಕಿ ಜಾ ಏನ್ ಬೇಕಾದ್ರು ಆಗುತ್ತೆ ಏನ್ ಬೇಕಾದ್ರೂ ಆಗುತ್ತೆ ರಿಸಲ್ಟ್ ನ ನಾವು ಹಿಂಗೆ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಈ ಕ್ಷಣಕ್ಕೆ ಹ್ಮ್ ಹ್ಮ್ ಏನ್ ಬೇಕಾದ್ರೂ ಅದಕ್ಕೆ ರಮೇಶ್ ಜಾರಕಿಹೊಳಿ ಮೇಲ್ಗೆ ಏನೋ ಸಾಸಿದ್ದಾರೆ ಈ ಒಂದು ಪಟ್ಟಿ ಮೇ ಹದಿಮೂರರ ತನಕ ಮೇಲುಗೈ ಹದಿಮೂರ ಆದ್ಮೇಲೆ ಫಲಿತಾಂಶ ಬಂದ್ರೆ ಅವ್ರ ಪರವಾಗಿ ಇನ್ ಐದು ವರ್ಷ ಲಕ್ಷ್ಮಣ್ ಸವದಿ ಅಂಡ್ ಟೀಮ್ ನ ಹಾಕೊಂಡು ಹೊಸ್ಕಾಕ್ತಾರೆ ಇಲ್ಲ ಇವ್ರೇನಾರ ಅಧಿಕಾರ ಬಂದ್ರೆ ರಮೇಶ್ ಜಾರಕಿಹೊಳಿನ ಸಂಪೂರ್ಣವಾಗಿ ಹೊಸ್ಕಾಕ್ತಾರೆ ಇದೇ ರಾಜಕಾರಣ ಇದೇ ರಾಜಕಾರಣ ನಿಮ್ಮ ಪ್ರಕಾರ ಬೆಳಗಾವಿ ರಾಜಕಾರಣ ಏನಾಗುತ್ತೆ ಲಕ್ಷ್ಮಣ್ ಸವದಿ ಬಂಡೆದ್ದಿದ್ದಾರೆ ಸಿಡ್ದಿದ್ದಾರೆ ಏನು ಅಥಣಿಯಲ್ಲಿ ಬಂಡಾಯವಾಗಿ ಕಾಂಗ್ರೆಸ್ ಇಂದ ಗೆಲ್ತಾರ ಏನ್ ಸಮಾಚಾರ ರಮೇಶ್ ಜಾರಕಿಹೊಳಿಯ ಈ ಒಂದು ಟಿಕೆಟ್ ಪಡೆಯುವ ವಿಚಾರ ಗೆಲುವು ಚುನಾವಣೆ ಗೆಲುವಾಗಿ ಮಾರ್ಪಾಡಾಗತ್ತಾ ಬೆಳಗಾವಿ ಹದಿನೆಂಟು ಕ್ಷೇತ್ರದಲ್ಲಿ ಯಾರ್ಯಾರು ಗೆಲ್ತಾರೆ ಎಲ್ಲಲ್ಲಿ ಗೆಲ್ತಾರೆ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ತಾವೇನ್ ಹೇಳ್ತೀರಿ ಕಾಮೆಂಟ್ ಮಾಡಿ ಈ ಒಂದು ಬಂಡಾಯದ ಬೇಗುದಿಯಲ್ಲಿ ಸವದತ್ತಿಯ ಏನೋ ಆನಂದ್ ಚೋಪ್ರಾ ಅವ್ರ ಮಗ ಸೌರವ್ ಚೋಪ್ರಾ ಕಾಂಗ್ರೆಸ್ ಬಿಟ್ಟು ಜೆಡಿಎಸ್ ಸೇರಿದ್ದಾರೆ ಅವರೇ ಜೆಡಿಎಸ್ ಅಭ್ಯರ್ಥಿ ಹದಿನೆಂಟರಲ್ಲೂ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಹಣ ಹಣಿ ಇತ್ತು ಈಗ ಸವದತ್ತಿಯಲ್ಲಿ ಜೆಡಿಎಸ್ ಕೂಡ ಪ್ರಬಲ ಪೈಪೋಟಿ ಈಗ ಹದಿನೆಂಟರಲ್ಲಿ ಒಂದ್ ಖಾತೆ ತೆರೆದು ತರಿಬಹುದು ಜೆಡಿಎಸ್ ವಾತಾವರಣ ಸೊ ಇದು ಬೆಳಗಾವಿ ರಾಜಕಾರಣ ಎಸ್ ಎಸ್ ವೀಕ್ಷಕರ ಏನಾರು ಆಗ್ಲಿ ಒಟ್ನಲ್ಲಿ ಯೋಗ್ಯರು ಓಟ್ ಹಾಕಿ ಅಯೋಗ್ಯರಿಗೆ ಓಟಾಕ ಹೋಗ್ಬೇಡಿ ಎಸ್ ಯಾರು ಕಣದಲ್ಲಿ ಇರ್ತಕ್ಕಂತ ಯೋಗ್ಯ ಅಭ್ಯರ್ಥಿ ನೋಡೋ ಆಯ್ಕೆ ಮಾಡಿ ಅವರ ಜಾತಿ ಆಗ್ಬಹುದು ಧರ್ಮ ಆಗ್ಬಹುದು ಪಕ್ಷ ಆಗ್ಬಹುದು ಹಣಬಲ ಆಗ್ಬಹುದು ಮಾನದಂಡ ಆಗೋದು ಬೇಡ ಯೋಗ್ಯರನ್ನು ಆಯ್ಕೆ ಮಾಡಿ ಮತ ಹಾಕಿ ಇರೋರೆಲ್ಲ ಅಯೋಗ್ಯ ರೇಷಿವು ಅಂತಂದರೆ ನೋಟರ ಐತಿ ಹಾಕಿ ಎಸ್ ನೋಟಾಗಿ ಹಾಕಿ ಯಾರೂ ಸರಿ ಇಲ್ಲ ಅನ್ಸಿದ್ರೆ ಬಟ್ ಓಟ್ ಹಾಕೋದು ಮಿಸ್ ಮಾಡಬೇಡಿ ಮತದಾನ ಮಾಡಿ ಮತ ಮಾರಾಟ ಮಾಡಬೇಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ